ಟೀಮ್ ಇಂಡಿಯಾ ವಿರುದ್ಧ ಸೋತ ನಂತರ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಏನು ಹೇಳಿದ್ದಾರೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ? ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಪ್ರಮುಖವಾದಂಥ ಪಂದ್ಯ ಮುಕ್ತಾಯವಾಗಿದೆ, ನಮ್ಮ ಟೀಮ್ ಇಂಡಿಯಾ 6 ವಿಕೆಟ್ಗಳಿಂದ ಗೆದ್ದಿದ್ದಾರೆ, ಇದಕ್ಕೆ ಪ್ರಮುಖ ಕಾರಣ KL ರಾಹುಲ್ ಮತ್ತು ವಿರಾಟ್ ಕೊಹ್ಲಿ. ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಏನು ಹೇಳಿದ್ದಾರಪ್ಪ ಅಂದರೆ, ಈ ಒಂದು ಪಿಚ್ಚಲ್ಲಿ ಬ್ಯಾಟಿಂಗ್ ಆಡೋದು ತುಂಬ ಕಷ್ಟ, ನಾವು ಮೊದಲು ಬ್ಯಾಟಿಂಗ್ನ ತೊಗೊಂಡಿದ್ವಿ, ಸ್ಕೋರು ತುಂಬ ಕಡಿಮೆನೆ ಹೊಡೆದಿದ್ವಿ, ನಾವು 300 ರನ್ಸ್ನ ಹೊಡಿಬೇಕಾಗಿತ್ತು, ಆದರೆ ಆ ಒಂದು ಸ್ಕೋರ್ನ ಹೊಡೆಯೋದಕ್ಕೆ ಆಗಿಲ್ಲ, ಅದಕ್ಕೆ ನಾವು ಸೋತಿದ್ದೀವಿ. ವಿರಾಟ್ ಕೊಹ್ಲಿ ಮತ್ತು KL ರಾಹುಲ್ ಬ್ರಿಲಿಯಂಟ್ ಆಗಿ ಆಡಿದ್ದಾರೆ, ನಾವು ಸೂಪರ್ ಆದಂಥ ಬೌಲಿಂಗ್ ಸ್ಟಾರ್ಟಿಂಗಲ್ಲಿ ಮಾಡಿದ್ರಿ, ಅದಾದ ನಂತರ ಕಂಟಿನ್ಯೂ ಮಾಡಬೇಕಾಗಿತ್ತು. ಮಿಚೆಲ್ ಮಾರ್ಷ್ ಅವರ ಒಂದು ಮಿಸ್ಟೇಕಿಂದ ಈ ಒಂದು ಪಂದ್ಯ ನಾವು ಕೈ ಚೆಲ್ಲಿದ್ದೀವಿ. KL ರಾಹುಲ್, ವಿರಾಟ್ ಕೊಹ್ಲಿ ಇಬ್ಬರು ಕೂಡ ಸೂಪರ್ ಆದಂಥ ಆಟಗಾರರು, ಅವರು ಗೆಲ್ಲಿಸಿಕೊಟ್ಟಿದ್ದಾರೆ, ನಾವು ಮುಂದಿನ ಪಂದ್ಯ ಗೆದ್ದೇ ಗೆಲ್ತೀವಿ ಅಂತ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಪ್ರೆಸ್ ಕಾನ್ಫರೆನ್ಸಲ್ಲಿ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಪಂದ್ಯ ಮುಕ್ತಾಯವಾಗಿದೆ, ನಮ್ಮ ಟೀಮ್ ಇಂಡಿಯಾ ಇತಿಹಾಸ ಬರೆಯೋದ್ರಲ್ಲಿ ಯಶಸ್ವಿ ಆಗಿದೆ ಅಂತಲೇ ಹೇಳ್ಬೋದು. ಇದೇ ಥರ ಪರ್ಫಾರ್ಮೆನ್ಸ್ ಕೊಡ್ತಾ ಹೋದರೆ ನಮ್ಮ ಟೀಮ್ ಇಂಡಿಯಾ ಎಲ್ಲ ಕಡೆ ಕೂಡ ಗೆದ್ದೇ ಗೆಲ್ತಾರೆ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಹಾಗೆಯೇ ಫಾಲೋ ಮಾಡ್ತಾ ಬನ್ನಿ.